ಡಿಎಸ್ಪಿ ಪವರ್ ಪಾನ್ ಮಸಾಲಾ ಪವರ್ಫುಲ್ ಜನರಿಗೆ. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ, ನಾನು ಹೊಸದುರ್ಗ ರಾಘು. ನಮಸ್ಕಾರ. ನಿನ್ನೆ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಕಮಲದ ಗುರುತಿಗೆ ನನಗೆ ಮತ ಹಾಕಿಸಿದಂತ ಕಾರ್ಯಕರ್ತರಿಗೂ ಮತ ಹಾಕಿದಂತ ಮತದಾರರಿಗೂ ಕೂಡ ನಾನು ಅತ್ಯಂತ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತೇನೆ. ಈ ಬಾರಿಯ ಚುನಾವಣೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಒಂದು ಸ್ವಾಭಿಮಾನದ ಚುನಾವಣೆ ಆಗಿತ್ತು ಮತ್ತು ಇಡೀ ಸಾರ್ವಜನಿಕರು ಹೊಸದುರ್ಗ ತಾಲೂಕಿನಲ್ಲಿ ಒಂದು ಹೊಸ ಆಡಳಿತವನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಬೆಲೆ ಕೊಟ್ಟು ಯಡಿಯೂರಪ್ಪನವರ ಮಾರ್ಗದರ್ಶನದಂತೆ ಬಸವರಾಜ ಬೊಮ್ಮಾಯಿಯವರು ಕೊಟ್ಟಿರ್ತಕ್ಕಂಥ ಸಾಮಾಜಿಕ ನ್ಯಾಯ ಇದೆಲ್ಲದರ ಪರಿಣಾಮವಾಗಿ ಲಿಂಗಮೂರ್ತಿ ಎರಡು ಬಾರಿ ಸೋತಿದ್ದಾರೆ, ಅವ್ರಿಗೊಂದು ಅವಕಾಶವನ್ನು ಕೊಡಬೇಕು ಅಂತೇಳಿ ಜನ ಮತವನ್ನು ಹಾಕಿರ್ತಕ್ಕಂಥದ್ದು ನನಗೆ ಸಂತೋಷ ತಂದಿದೆ. ನನಗನ್ಸುತ್ತೆ ಅತಿ ಹೆಚ್ಚು ಮತಗಳ ಅಂತರದಿಂದ ನಾಳೆ ಏನು ಮತದಾನ ಎಣಿಕೆ ನಡೆಯುತ್ತಲ್ಲ ಈ ಗೆಲುವು ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಬಹುತೇಕ 240 ಬೂತ್ನಲ್ಲೂ ಭಾರತೀಯ ಜನತಾ ಪಾರ್ಟಿಗೆ ಮತ ಬಂದಿದೆ. ಯಾವ್ಯಾವ ಬೂತಲ್ಲಿ ಹೆಚ್ಚು ಬರಬೇಕು ಅಂತ ಕಾರ್ಯಕರ್ತರು ನಿರ್ಧಾರ ಮಾಡಿದ್ರು, ಅಲ್ಲಿ ಬಂದಿದೆ. ಮತ್ತು ಪ್ರತಿ ಬೂತಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹೆಚ್ಚು ಮತದಾನ ಹಾಕ್ಸೋದ ಮುಖಾಂತರ ಈ ಚುನಾವಣೆಯಲ್ಲಿ ಗೆಲುವಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. 100 ಸನ್ಮಾನ್ಯ ಯಡಿಯೂರಪ್ಪನವರು ಹೇಳಿರ್ತಕ್ಕಂಥ ವಿಷಯ, ಶಿಕಾರಿಪುರದಂತೆ ಅಭಿವೃದ್ಧಿಯನ್ನು ಪಡಿಸ್ತೇನೆ, ಲಿಂಗಮೂರ್ತಿಯನ್ನು ಗೆಲ್ಸಿ ಕಳಿಸಿ ಅಂತ ಹೇಳಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಅಭಿಮಾನ. ಸನ್ಮಾನ್ಯ ಯಡಿಯೂರಪ್ಪನವರು ನಾನು ಕಳೆದ 15-20 ವರ್ಷಗಳ ಅವ್ರ ಸಂಪರ್ಕದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನಮ್ಮ ಕ್ಷೇತ್ರಕ್ಕೆ ಏನಾಗಬೇಕು ಅನ್ನುವಂಥ ಅವರ ಸಂಪರ್ಕಕ್ಕೆ ಕರ್ಕೊಂಡೋಗಿ ಮಾಡುವಂಥ ನಿಟ್ಟಿನಲ್ಲಿ ಅವರಿಗೊಂದು ಆತ್ಮವಿಶ್ವಾಸ ಇದೆ. ಲಿಂಗಮೂರ್ತಿಗೆ ಒಂದು ಅವಕಾಶ ಕೊಟ್ಟರೆ ಬಹುಶಃ ಕ್ಷೇತ್ರ ಮತ್ತು ರಾಜ್ಯದಲ್ಲೂ ಕೂಡ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತೇಳಿ ಅವರಿಗೆ ಒಂದು ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಮೇಲೆ ಆ ರೀತಿಯಾಗಿ ಹೇಳಿದರೆ 100 ಸತ್ಯ. ಶಿಕಾರಿಪುರ ಅಂತಂದರೆ ಇಡೀ ರಾಜ್ಯಕ್ಕೆ ಒಂದು ಅಭಿವೃದ್ಧಿಯಲ್ಲಿ ಮಾದರಿ ಅದು ಯಡಿಯೂರಪ್ಪನವರ ಕನಸದು. ಆ ರೀತಿಯಾಗಿ ನಾನು ಗೆದ್ದೋದ್ರೆ ಆ ರೀತಿಯಾಗಿ ಬೆಂಬಲಿಸ್ತೇವೆ ಅಂತ ಹೇಳಿರ್ತಕ್ಕಂಥದ್ದು ಇಡೀ ಕ್ಷೇತ್ರದ ಜನತೆಯಲ್ಲಿ ಒಂದು ಆತ್ಮವಿಶ್ವಾಸ ಮೂಡಿದೆ. ಈಗಾಗಲೇ 100 ಹಳ್ಳಿಯಲ್ಲಿ ಕೂಡ ನಾವು ಮಾತನಾಡಿದ್ದೇವೆ. ವಿಶೇಷವಾಗಿ ರೈತರಿಗೆ ಭದ್ರಾ ಮೇಲ್ದಂಡೆ ಯೋಜನೆ ಏನಿದೆ 5 ಪೂರ್ಣಗೊಳಿಸಿ ಮತ್ತು ಏನು ಹೊಸದುರ್ಗ ತಾಲೂಕಿಗೆ ಒಂದು 10,000-20,000 ಜನಕ್ಕೆ ಉದ್ಯೋಗ ನೀಡುವಂಥ ಫ್ಯಾಕ್ಟ್ರಿಗಳನ್ನು ಇಂಡಸ್ಟ್ರಿಗಳನ್ನು ತರಬೇಕು ಅಂತೇಳಿ ಉದ್ದೇಶ ನಾನು ಇಟ್ಕೊಂಡಿದ್ದೇನೆ. 3ನೇದಾಗಿ ಆಡಳಿತ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕಾಗಿದೆ. ರೈತರು ಮತದಾರರು ಯಾವುದೇ ಕಚೇರಿಗೆ ಹೋದರೂ ಕೂಡ ಒಂದು ರೀತಿಯಾದಂಥ ಅವರಿಗೆ ಯಾವುದೇ ಕಿರುಕುಳ ಆಗದೆ ರೀತಿಯಲ್ಲಿ ನಡೆಸ್ಕೊಳ್ಳುವಂಥ ಜವಾಬ್ದಾರಿ ನನ್ನ ಮೇಲಿದೆ. ಜೀವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.